ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲಾ ಜಿಲ್ಲಾ ಪಂಚಾಯತ್ಗಳ ಅಧಿಕಾರವನ್ನು ಮೊಟಕುಗೊಳಿಸಿದ್ದೆ ಅವರ ಸಾಧನೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಸ್ಥಾನ ನೀಡುವುದಾಗಿ ಕೇವಲ ಪತ್ರಿಕೆಗಳಲ್ಲಿ ಹೇಳಿಕೆ ನೀಡುವುದು ಬಿಟ್ಟರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಯಾವುದೇ ಕೆಲಸ ಮಾಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಯುವ ನೀರಿನ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಬಂದ ಹಣವನ್ನ ಕೇವಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಮೀಸಲಿಡುವ ಮೂಲಕ ಜಿಲ್ಲೆಯ ಇತರ ಪ್ರದೇಶಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ಗೆ ಬರುವ ಅನುದಾನಗಳನ್ನೆಲ್ಲ ಹಿಂದಿನ ಬಾಕಿ ಮರುಪಾವತಿ ಎನ್ನುವ ಕಾರಣ ನೀಡಿ ಸದಸ್ಯರಿಗೆ ನೀಡುತ್ತಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ಕೊಳವೆ ಬಾವಿಯನ್ನ ಕೊರೆಯಲು ಅವಕಾಶವನ್ನ ನೀಡಲಾಗುತ್ತಿಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆರೋಪಿಸಿದ್ದಾರೆ. ಹೆಚ್ಚುವರಿ ಸಚಿವರಿಗೆ ಕೊಡುವಂತಹ ಅಷ್ಟೇ ಅನುದಾನವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಕೊಡ್ತೇವೆ ಅಂತ ಹೇಳಿದ್ರು. ಇವತ್ತು ಏನ್ ಮಾಡಿದ್ರು, ಬರೀ ಪೇಪರಲ್ಲಿ ಬಾಯಲ್ಲಿ ಮಾತ್ರ ಹೇಳಿದ್ರು ಹೊರತು ಇವತ್ತಿನ ತನಕ ಉಸ್ತುವಾರಿ ಸಚಿವರಿಗೆ ಕೊಡುವಂತ 1% ಹಣವನ್ನ ನಮಗೆ ಕೊಟ್ಟಿದ್ರೆ ಇದು ಆಗ್ತಿತ್ತು. ಅಷ್ಟೂ ಹಣವನ್ನು ಕೊಟ್ಟಿಲ್ಲ ನಮಗೆ. ಅದರಲ್ಲಿ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ಗೆ 29 ಇಲಾಖೆ ಇದೆ. ಆ 29 ಇಲಾಖೆಯ ಅಧಿಕಾರ ಆಡಳಿತ ಮಾಡುವಂತ ವ್ಯವಸ್ಥೆ ನಮ್ಮದು ಜಿಲ್ಲಾ ಪಂಚಾಯತ್ಗೆ ಕಂಟ್ರೋಲ್ ಅಲ್ಲಿ ಬರುವಂತದ್ದು. ಅದನ್ನು DC ಅವರ ಕಂಟ್ರೋಲ್ಗೆ ಇಟ್ಟುಬಿಟ್ಟು ಎಲ್ಲ MLA ಅವರಿಂದ ಅದನ್ನು ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ.